ಇನ್ನು ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ 2000 ರೂಪಾಯಿ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ ದಿನಕ್ಕೊಂದು ಕಂಡೀಷನ್ಸ್ ಅನ್ನು ವಿಧಿಸುತ್ತಾ ಇದೆ ಈ ಕಂಡೀಷನ್ಸ್ ರಾಜ್ಯದ ಮಹಿಳಾ ಮಣಿಗಳನ್ನು ಕೆರಳಿಸಿ ಕೆಂಡುವಾಗುವಂತೆ ಮಾಡುತ್ತಾ ಇದೆ ಪತಿ ಪತ್ನಿ ಇಬ್ಬರಲ್ಲಿ ಒಬ್ಬರು ತೆರಿಗೆ ಪಾವತಿ ಮಾಡಿದ್ರೆ ಯೋಜನೆ ಅನ್ವಯ ಆಗಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತು ಆದ್ರೆ ಈಗ ಮಕ್ಕಳು ತೆರಿಗೆ ಪಾವತಿ ಮಾಡಿದ್ರು ಕೂಡ ಆ ಕುಟುಂಬಕ್ಕೆ ಯೋಜನೆ ಇಲ್ಲ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ ಚಿಕ್ಕೋಡಿ ಭಾಗದ ಜನರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲದಂತ ಷರತ್ತುಗಳು ಚುನಾವಣೆಯ ಸಂದರ್ಭದಲ್ಲಿ ಇಲ್ಲದಂತ ಕಂಡೀಷನ್ಸ್ ಗಳು ಈಗ ಯಾಕೆ ಬರ್ತಾ ಇದಾವೆ ಅಂತ ಹೇಳಿ ಜನ ವ್ಯಾಪಕವಾಗಿ ಖಂಡಿಸುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಏನಿತ್ರಿ ಪೈಲ ಏನು ಹೇಳಿತ್ರಿ 2000 ರೂಪಾಯಿ ಕೊಡ್ತೈತಿ ಎಲ್ಲರಿಗೂ ಪ್ರತಿ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿಗೆ ಅಂತ ಹೇಳಿದ್ರೆ ಈಗೇನು ಹೇಳತ್ತಾರ ರೀ ರೂಲ್ಸ್ ಚೇಂಜ್ ಮಾಡಿ ದಿನಕ್ಕೊಂದು ರೂಲ್ಸ ಮಾಡತ್ತಾರ ಅವ್ರ ಈಗ ಮನ್ಯಾಗ ಯಾರೇ ಟ್ಯಾಕ್ಸ್ ತುಂಬುವಂಥವ್ರು ಇದ್ರಂದ್ರೆ ಅವರಿಗೆ ಇಲ್ಲ ಅಂತ ಹಿಂಗೆ ರೂಲ್ಸ್ ಮಾಡತ್ತಾರೋ ಹಂಗೆ ಮಾಡಬಾರ್ದು ಎಲ್ಲರಿಗೂ ಕೊಡ್ಬೇಕು ಅವ್ರು ಹೇಳಿದಂತೆ ನಡ್ಕೋಬೇಕಂತೆ ಈಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಟ್ಯಾಕ್ಸ್ ತುಂಬೋರನ್ನ ಅದಾರ ರೀ ಪ್ರತಿಯೊಬ್ಬರು ಮನ್ಯಾಗ ಈಗ ಗಂಡ್ರೆ ತುಂಬಾಕಂದ್ರೆ ಇಲ್ಲ ಅಂತ ಅಂತಾರು ಮಕ್ಕಳು ತುಂಬ್ರೆ ಬಿ ಇಲ್ಲ ಅಂತಾರು ನಾವು ಈಗ ಅವ್ರು ಏನು ಪೈಲ ಏನು ಹೇಳಿರಲ್ಲ ಎಲ್ಲರೂ ಕೊಡ್ತೇವೆ ಅಂತ ಹಂಗೆ ಎಲ್ಲರಿಗೂ ಕೊಡಬೇಕು ಅಂತ ಹೇಳ್ತಾರೆ ಇಲ್ಲಿಗೆ ಮಾತಿಗೆ ತಪ್ಪದಂಗೆ ಆಗುತ್ತೆ ಸರ್ಕಾರದವರು ಗೃಹಲಕ್ಷ್ಮಿಗೆ ಅಂತ 2000 ರೂಪಾಯಿ ಪ್ರತಿ ಮಹಿಳೆಯರಿಗೆ ಕೊಡ್ತಂತ ರೂಲ್ಸ್ ಮಾಡಿದ್ರು ಆದರೆ ಈಗ ರೂಲ್ಸ್ ಹಾಕತ್ತಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಬಲ್ಗೆ ಇದು 2000 ರೂಪಾಯಿ ಇಲ್ಲ ಪ್ರತಿ ಮಹಿಳೆಗೆ ಅಂತ ಆದರೆ ಪ್ರತಿಯೊಬ್ಬರ ಮನೆಯೊಳಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಎಲ್ಲರೂ ಇದ್ದಾರೆ ಆದರೆ ರೂಲ್ಸ್ ಹಿಂಗೆ ಸ್ಟಾರ್ಟ್ ಎಲ್ಲ ರೂಲ್ಸ್ ಹಾಕಕ್ಕೆ ಹೋಗಬೇಡ್ರಿ ಅಂತ ಫಸ್ಟ್ ಏನೇ ಇದ್ರಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ಈಗ ರೂಲ್ಸ್ ಹಾಕಬೇಡ್ರಿ ಅಂತ ಈಗ ಅವ್ರ ಮನೆಯಾಗೆ ಅವರು ಗಂಡು ಅಂದರೆ ತುಂಬ್ತಿರ್ತಾರೋ ಮಕ್ಕಳು ತುಂಬ್ತಿರ್ತಾರೋ ಅದರಿಂದ ಅವರು ವಂಚಿತರಾಗತ್ತಾರೋ ಅದಕ್ಕಾಗಿ ಈ ರೂಲ್ಸ್ ಬ್ರೇಕ್ ಮಾಡ್ರಿ ಅಂತ ಮಾಡಬಾರ್ದು ಅಂತ ಹೇಳಿ ಇಲೆಕ್ಷನ್ದಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಿತ್ತು ಆ ಮಾಡಿದ ನಿಟ್ಟಿನಲ್ಲಿ ಅವರು ಮೊದಲು ಏನು ಘೋಷಣೆ ಮಾಡಿದ್ರು ಈ ಸ್ಕೀಮ್ಗಳು ಐದು ಗ್ಯಾರಂಟಿ ಬಗ್ಗೆ ಹೇಳಿದ್ರು ಐದು ಗ್ಯಾರಂಟಿದಾಗ ಒಂದಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಒಂದು ಯೋಜನೆ ಪ್ರತಿ ಮನೆ ಒಡತಿಗೆ 2000 ರೂಪಾಯಿಗಳು ನೀಡಬೇಕಂತ ಘೋಷಣೆ ಮಾಡಿದ್ರು ನೀಡ್ತೀವಿ ಅಂತ ಹೇಳಿದರು ಬಟ್ ಇತ್ತೀಚೆಗೆ ದಿನಮಾನ ಈ ನಿನ್ನೆ ಮೊನ್ನೆ ಏನೋ ಒಂದು 2-3 ದಿನದಾಗ ಅವ್ರಿಗೊಂದು ರೂಪುರೇಷೆ ಒಂದು ನಿಯಮಾವಳಿ ಏನೋ ಭಾಳ ನಿಯಮಗಳು ಬಂದವು ಮಾಡಿದರು ಒಂದೇ ಒಂದು ಹೇಳ್ಬೇಕಂದ್ರೆ ಮನೆಯವರು ಒಬ್ಬರು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರಂದ್ರೆ ಆ ಇಲ್ಲ ಆ ಮನೆ ಹೊಡ್ತಿ ಗಂಡಾಗಲಿ ಮಕ್ಕಳಾಗಲಿ ಅವ್ರು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು ಅಂದ್ರೆ ಅವ್ರಿಗೆ ಆ ಸ್ಕೀಮ್ದು ಇದು ಯೋಜನೆ ಫಲ ಸಿಗಂಗಿಲ್ಲ ಅಂತ ಅಂತಾರೆ ಅವ್ರು ಇಂಥವಿನ್ನೂ ಭಾಳ ನಿಯಮಗಳು ಹೊಸ ಹೊಸ ನಿಯಮಗಳು ತೆಗೆತಾರೋ ಬಟ್ ಇದನ್ನು ಮೊದಲು ಯಾರೂ ಹೇಳಿಲ್ಲ ಹೇಳಿಲ್ಲ ಪ್ರತಿಯೊಬ್ಬರಿಗೂ ಪ್ರತಿ ಮನೆ ಒಡತಿಗೂ ಇದು ಯೋಜನೆ ಲಾಗು ಆಗ್ತೈತಿ ಅಂತ ಹೇಳಿದರು ನಮ್ಮ ಮನೆ ನಮಗೂ ಆಗುತ್ತೈತಿ ನಿಮಗೂ ಆಗ್ತೈತಿ ಅಂತ ಸ್ವತಃ ಸಿದ್ದರಾಮಯ್ಯನ ಹೇಳಿದರು ಈ ನಿಟ್ಟಿನಾಗ ಅವರ ಬಾಯಿ ಮಾತಲ್ಲಿ ಹೇಳಿದಂಥ ಸುದ ಈಗ ನಿಯಮಗಳನ್ನ ಚೇಂಜ್ ಮಾಡೋದು ಅದನ್ನು ಮತ್ತೆ ರೂಲ್ಸ್ ಚೇಂಜ್ ಮಾಡೋದು ಇದು ಮಾಡೋದು ದೊಡ್ಡ ತಪ್ಪೈತಿ